ಯಾವ ಚರ್ಚೆಯೂ ಕೂಡ ಇಲ್ಲ. ಸ್ವಾಮೀಜಿಗಳು ಅವರೆಲ್ಲ ಹೇಳ್ಕೋಬೋದು, ಅವರು ನಾವು ಹೇಳ್ತಾ ನಮ್ಮ ಇದು ಕಾಂಗ್ರೆಸ್ಸಿನ ವಿಚಾರ, ಕಾಂಗ್ರೆಸ್ ಪಕ್ಷದ ವಿಚಾರ, ಬೇರೆಯವ್ರು ಮಾತಾಡಿದ್ರೆ ನಾವು ಅದಕ್ಕೆಲ್ಲ ಏನು ಹೇಳೋಕ್ಕಾಗಲ್ಲ. ಅದೆಲ್ಲ ಯಾರು ಹೇಳಿದ್ರು? ಸುಮ್ಮನೆ ಸಾರ್ವಜನಿಕವಾಗಿ ಚರ್ಚೆ ಆದರೆ ನಾವೇನು ಮಾಡೋಕ್ಕಾಗ್ತದೆ? ಆ ಥರದ್ದು ಏನೂ ಇಲ್ಲ. ಇದೆಲ್ಲ ಸಾರ್ವಜನಿಕವಾಗಿ ಚರ್ಚೆ ಆಗುವಂಥ ವಿಷಯನೂ ಇಲ್ಲ. ಸಿದ್ದರಾಮಯ್ಯವರು ಒಬ್ಬರು ನಮ್ಮ ಮುಖ್ಯಮಂತ್ರಿ ಇದ್ದಾರೆ, ಒಬ್ಬ ಅತ್ಯಂತ ಒಳ್ಳೆಯ ಆಡಳಿತಗಾರರು. ಅವರು ಇದ್ದಾಗ ಇನ್ನೊಬ್ಬರು ಮುಖ್ಯಮಂತ್ರಿ ಬಗ್ಗೆ ಮಾತಾಡೋದು ಅದು ಎಷ್ಟರ ಮಟ್ಟಿಗೆ ಸರಿ ನೋಡಿ. ಆ ಥರ ಇದೆಲ್ಲ ಎಷ್ಟಲ್ಲ ಅಂತ ಇದಕ್ಕೆ ಉತ್ತರ ಕೊಡಬೇಕು. ಆಗಿದ್ದ ದಿವಸದಿಂದ ಹೇಳ್ತಾ ಇದ್ದಾರೆ. ನಾವು ಹೇಳೋದು ಇಷ್ಟೇ, ಆ ಥರ ತೀರ್ಮಾನ ಆಗಬೇಕು ಅಂತ ಬಂದಾಗ ಸನ್ನಿವೇಶ ಅವಾಗ ನೋಡ್ಕೊಳ್ಳೋಣ. ಈಗಿನ ಸಂದರ್ಭದಲ್ಲಿ ಆ ಥರ ಏನೂ ಇಲ್ಲ. ಏನಿಲ್ಲ, ಅವರವ್ರ ಅಭಿಪ್ರಾಯಗಳಷ್ಟೇ. ಯಾರೋ ಸಾರ್ವಜನಿಕರು ಇರ್ಬೋದು, ಸ್ವಾಮೀಜಿಗಳಿರ್ಬೋದು, ಇನ್ಯಾರೇ ಇರ್ಬೋದು, ಅವರು ಏನಾದರೂ ಹೇಳ್ಕೊಳ್ಳಿ. ಆದರೆ ಅದಕ್ಕೆ ಆದರೆ ಅದು ಇವತ್ತಿನ ಪರಿಸ್ಥಿತಿಗೆ ಅದು ಸಂಪೂರ್ಣವಾಗಿ ಅಪ್ರಸ್ತುತ. ಸರ್, ಕೆ ಎನ್ ರಾಜೇಣ್ಣವ್ರು ಹೇಳಿದರೆ 5 ವರ್ಷ ಅಲ್ಲ 10 ವರ್ಷ ಕೂಡ ಸಿದ್ದರಾಮಯ್ಯವರೇ ಮುಂದೆ. ಅವರ ಅಭಿಪ್ರಾಯ ಅದು, ಅವರ ಅಭಿಮಾನಿಯವರು, ನಾವೇನು ಮಾಡೋಕ್ಕಾಗಲ್ಲ. ಅವರ ಅಭಿಮಾನಿಯವರು ನಾವೇನು ಮಾಡೋಕ್ಕಾಗ್ತದೆ ನೋಡಿ. ಒಬ್ಬರು ಸಿ ಎಂ ಇದ್ದಾಗ ಯಾಕೆ ಚೇಂಜಸ್ ಬಗ್ಗೆ ಯಾಕೆ ಮಾತಾಡಬೇಕು? ಏನು ಅವರೇನು ಸಿದ್ದರಾಮಯ್ಯವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ವಾ, ಅಥವಾ ಅವ್ರಿಗೇನು ವಯಸ್ಸಾಗ್ಬಿಟ್ಟಿದೆಯಾ, ಅಥವಾ ಆರೋಗ್ಯ ಕೆಟ್ಟೋಗಿದೆಯಾ, ಅಥವಾ ಅವರು ಅವ್ರ ಜನಪ್ರಿಯತೆ ಕಮ್ಮಿ ಆಗ್ಬಿಟ್ಟಿದೆಯಾ? ಸುಮ್ಮನೆ ಯಾಕೆ ಮಾತಾಡ್ಬೇಕಿದು? ಅವ್ರು ನೋಡಿ, ಯಾರೊಬ್ಬರು ಮಾತಾಡ್ ನಾವು ನಿಯಂತ್ರಣ ಮಾಡೋಕ್ಕಾಗ್ತದ? ಅದೆಲ್ಲ ಇದೆಲ್ಲ ಈ ಥರ ಚರ್ಚೆಗಳು ಆಗೋದ್ರಿಂದ ಯಾರು ಮುಖ್ಯಮಂತ್ರಿನೂ ಆಗೋಲ್ಲ, ಯಾರು ಯಾರನ್ನೂ ತೆಗಿಯೋಕ್ಕಾಗಲ್ಲ. ಇವೆಲ್ಲ ಪಕ್ಷದ ಆಂತರಿಕ ವಿಷಯ, ಇದೆಲ್ಲ ನಾವು ಬಹಿರಂಗವಾಗಿ ಚರ್ಚೆ ಮಾಡಬಾರ್ದು. ಅವ್ರವ್ರ ವೈಯಕ್ತಿಕ ರಾಜಕೀಯ ಬೇರೆಯವರು ಇರೋರು ಮಾತಾಡಿದ್ರೆ ಅದೇನೋ ಇರಲಿ ಬಿಡಿ, ಬಟ್ ನಾವು ಇದನ್ನು ನಾವು ಈಗ ಸಿ ಎಂ ಇದ್ದಾರೆ, ಒಬ್ಬ ಅತ್ಯಂತ ಇಡೀ ರಾಜ್ಯದ ಅತ್ಯಂತ ಜನಪ್ರಿಯ ನಾಯಕ ಯಾರು ಇವತ್ತು ರಾಜ್ಯದಲ್ಲಿ ನಂಬರ್ ಒನ್ ಯಾರು? ಹಾಂ, ಅದು ಅಷ್ಟಿದ್ದಾಗ ಮತ್ತೆ ಬೇರೆ ಬಗ್ಗೆ ಯಾಕೆ ಮಾತಾಡ್ಬೇಕು ನಾವು? ಓಕೆ, ಎಲ್ಲ ಕೆಲವು ಅಭಿಪ್ರಾಯ ಅದೆಲ್ಲ ಅಪ್ರಸ್ತುತ. ಡಿ ಸಿ ಎಂ ಮಾಡೋದು ಅದೆಲ್ಲ ಸಿ ಎಂಗೆ ಬಿಟ್ಟಿರುವಂಥದ್ದು. ಸಿ ಎಂ ಅವರು ತೀರ್ಮಾನ ಮಾಡ್ತಾರೆ ಡಿ ಸಿ ಎಂಗಳು ಬೇಕಾ ಬೇಡವಾ. ಮಂತ್ರಿ ಡೆಲ್ಲಿಗೆಲ್ಲ ಯಾರು ಹೋಗುತ್ತಿದ್ದಾರೆ? ಡೆಲ್ಲಿಗೆಲ್ಲ ಎಲ್ಲ ಎಂ ಪಿಗಳು ಹೋಗಿದ್ದಾರೆ, ಮೀಟಿಂಗ್ ಕರೆದಿದ್ದಾರೆ ಸಿ ಎಂ ಅವರು ಅಲ್ವಾ? ಲೈಕ್ ಕರೆ, ಶೇರ್ ಕರೆ, ಸಬ್ಸ್ಕ್ರೈಬ್ ಕರೆ, ಬೆಲ್ ಐಕನ್ ಬಟನ್ ದಬಾನಾ ನಾ ಭೂಲೇ.